ಪ್ರಧಾನಮಂತ್ರಿ ಮೋದಿ ಅಭಿಷೇಕ ಪ್ರಚಾರ ಮಾಡಿದ್ರು ಸರ್, ಅದು ಸಾಕಷ್ಟು. ನೋಡಪ್ಪ, ಈ ದೇಶಕ್ಕೆ ಮೋದಿಯವರು ಪ್ರಸ್ತಾಪಿತ ನಾಯಕ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ 10 ವರ್ಷದ 9 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವಿಸ್ಮರಣೀಯ. ಹಾಗಂದ್ಬಿಟ್ಟು ಲೋಕಸಭೆನೇ ಬೇರೆ, ಮೇಲೆ ರಾಜ್ಯಸಭೆ, ಲೋಕಸಭೆನೇ ಬೇರೆ, ವಿಧಾನಸಭೆ ಚುನಾವಣೆನೇ ಬೇರೆ, ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಬರ್ತದೆ, ಅದೇ ಬೇರೆ ಇರ್ತದೆ. ಇವರೇನು ಇವಾಗ ಹೇಳಿದಾರಲ್ಲ, 2000 2000 2000 2000, ಒಂದು ಮನೇಲಿ 5 ಮಗಳೇ ಆಗಿರ್ತದೆ. 5 5 ಕಾರ್ಡ್ ಕೊಟ್ಟವ್ರೆ, 6 6 ಕಾರ್ಡ್ ಕೊಟ್ಟವ್ರೆ, ಮಗ ಸೊಸೆಗೆ ಒಂದು ಕೊಟ್ಟವ್ರೆ, ಅಳಿಯ ಮಗಳಿಗೆ ಒಂದು ಕೊಟ್ಟವ್ರೆ, ಒಂದೇ ಮನೇಲಿ 5 ಜನ ನಿಂತಿರೋ, 5 5 ಕಾರ್ಡ್ ಕೊಟ್ಟು ಇವೆಲ್ಲ ನಿಭಾಯಿಸೋದು. ಆಮೇಲೆ ಇವಾಗ ನೆಕ್ಸ್ಟ್ ಆಯ್ತಾ ಇರ್ತಾಗಿ ನಾಳೆ ನೋಡಿ ಅದು ಆದೇಶ ಮಾಡೋದಕ್ಕೆ ಡಿಪಿಎಲ್ ಕಾರ್ಡ್ನವ್ರಿಗೆ ಹೇಳ್ತಾರೆ. ಇಲ್ಲಿ ಅದು ಹೇಳಿದಾರ, ಎಲ್ಲ ಕುಟುಂಬಕ್ಕೂ ಅಂತಾರೆ, 200 ಯೂನಿಟ್ ವಿದ್ಯುತ್ ಅಂತಾರೆ, ಎಲ್ಲರಿಗೂ ಅಂತಾರೆ. ಆಮೇಲೆ ಇವಾಗ ಏನ್ ಮಾಡ್ತಾರೆ, ನಾಳೆ ಮಂತ್ರಿ ಮಂಡಲ ಆದ್ಮೇಲೆ ಇನ್ನೇನೋ ಒಂದು ಎಲ್ಲ ನಡೀತವೆ. ಆಮೇಲೆ ಹೇಳಿದ್ದೆಲ್ಲವೂ ಮ್ಯಾನಿಫೆಸ್ಟೋ ಹೇಳಿದ್ದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತರ್ತಾರೆ, ನಾವು ತಂದಿದ್ದೀವಿ ಅಂತ ನಾನು ಹೇಳಕ್ಕೆ ಆಗಲಿಲ್ಲ. ಗೊಂದಲಗಳು ಇದ್ದಿದ್ದೇನೆ, ಜನ ಮೆಚ್ಚಿಕೊಂಡಿರೋ ಬದಲಾವಣೆ ತಂದಿದ್ದಾರೆ. ಹೋದ ಸಾರಿ ಕಾಂಗ್ರೆಸ್ಗೆ ಎಷ್ಟು ಬಂದಿತ್ತು, 70% ಬಂದಿತ್ತು, ನಮ್ಗೆ ಎಷ್ಟು ಬಂದಿದೆ, 60% ಬಂದಿದೆ, ಅವ್ರದ್ದೆಷ್ಟಿತ್ತು, 120 ಇತ್ತು, ನಮ್ದು ಇದ್ದಿದ್ದು ಎಷ್ಟು, 104 ಒರಿಜಿನಲ್ಲು. ನಾನಂತ ಅವನೇ ಸೋಲ್ತೀನಿ, ನಾನು ಇಲ್ಲಿ ಇದ್ದೇನೆ, ಗೆಲ್ಲೋದು ಪೆಲ್ಲೋದು ಅನ್ನೋದು ಸೆಕೆಂಡ್ರಿ. ಅದು ಜಾಸ್ತಿ ಹೋದ್ರು ಏನು ಎತ್ತ, ಅದಕ್ಕೂ ಬೇರೆನೆ ಅದಕ್ಕೆ ಆದಂಥ ಒಂದು ಪುಸ್ತಕನೇ ಬರಿಬೋದು. ಒಬ್ಬ ಕೆಲಸಗಾರರಿಗೆ 24 ಗಂಟೆ ದುಡಿಯೋರಿಗೆ ಸುಮಾರು ಚೆಕ್ ಪಾಯಿಂಟ್ಗಳಿವೆ. ದುಡಿಮೆನೆ ಅಭಿವೃದ್ಧಿನೇ ಮಂತ್ರ ಅಲ್ಲ ಅನ್ನೋದು ಕೂಡ ಈ ಚುನಾವಣೆಯಿಂದ ನಮ್ಗೆ ಅರ್ಥ ಆಗಿದೆ. ಅಲ್ಲಿ ಜನ ಮುಗಿದ್ರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.